ನಮಸ್ಕಾರ. ಇವಾಗ ನಾವು ಜಿಯೋಜಿಬ್ರಾವನ್ನು ಉಪಯೋಗಿಸಿ ಒಂದು ಈಕ್ವಿಲಾಟ್ರಲ್ ಟ್ರಯಾಂಗಲ್, ಒಂದು ಸಮಬಾಹು ತ್ರಿಭುಜವನ್ನು ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಈಗ ನಾವು ಯಾವುದೇ ಒಂದು ಕನ್ಸ್ಟ್ರಕ್ಷನನ್ನು ಜಿಯೋಜಿಬ್ರಾದಲ್ಲಿ ಮಾಡುವ ಸಂದರ್ಭದಲ್ಲಿ ಇಲ್ಲಿ ನಮಗೆ ಪೇಜನ್ನು ನಾವು ಯಾವ ರೀತಿ ಬೇಕೋ ಅದೇ ರೀತಿ ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಆಕ್ಸೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸ್ ಆಕ್ಸೆಸ್ ವೈ ಆಕ್ಸೆಸ್ಗಳು ಹೋಗ್ತವೆ. ನಂತರದಲ್ಲಿ ಗ್ರಿಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಗ್ರಾಫ್ ಥರದ ಏನು ಒಂದು ಇಂಟರ್ಫೇಸ್ ಇತ್ತು ಅದು ಹೋಗುತ್ತೆ. ಹಾಗಾಗಿ ನಮಗೆ ಬೇಕಿತ್ತು ಅಂದರೆ ಇಟ್ಕೋಬೋದು, ನಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ನಾವು ಇಟ್ಕೋಬೋದು. ಈಗ ಮೊದಲನೇದಾಗಿ ನಾನು ಈಗ ಗ್ರಿಡ್ಡನ್ನು ಇಟ್ಕೋತೀನಿ, ಆಕ್ಸೆಸನ್ನು ತೆಗೆದು ಹಾಕ್ತೀನಿ. ಈ ಥರದ ಒಂದು ಪೇಜನ್ನು ಇಟ್ಕೊಂಡು ನಾನೀಗ ಜಿಯೋಜಿಬ್ರಾದಲ್ಲಿ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಮೊದಲನೇದಾಗಿ ನಾನು ಈ ಒಂದು ಸೆಗ್ಮೆಂಟ್ ಆಪ್ಷನ್ನಲ್ಲಿ ಹೋಗಿ ನಾನು ಸೆಗ್ಮೆಂಟ್ ಅನ್ನೋದು ತಗೊಳ್ತೀನಿ. ನನಗೆ ಅನುಕೂಲವಾಗುವಂಥದ್ದು ಎರಡು ಬದಿನಲ್ಲಿ ನಾನು ಬಿಂದುಗಳನ್ನು ಸೇರಿಸ್ತೀನಿ, ಎರಡು ಬಿಂದುಗಳನ್ನು ಕ್ಲಿಕ್ ಮಾಡ್ತೀನಿ. ಆ ನಡುವೆ ಒಂದು ಸೆಗ್ಮೆಂಟ್ ರೆಡಿ ಆಯಿತು. ಈಗ ನಂತರದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಎಯನ್ನು ಕೇಂದ್ರವಾಗಿಟ್ಕೊಂಡು ಒಂದು ವೃತ್ತವನ್ನು ಎಳಿಬೇಕು. ನಾನು ಇಲ್ಲಿ ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್ ಅನ್ನೋ ಒಂದು ಬಾಕ್ಸಲ್ಲಿ ಹೋಗಿ ನಾನು ಇಲ್ಲಿ ನೋಡಿ ಹೋದರೆ ಅನೇಕ ಆಪ್ಷನ್ಗಳು ಸಿಗುತ್ತೆ. ನಾನಿಲ್ಲಿ ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್ ಅನ್ನೋದನ್ನು ತೆಗೆದುಕೊಂಡು ನಾನು ಎಯನ್ನು ಕ್ಲಿಕ್ ಮಾಡ್ತೀನಿ. ಎಯನ್ನು ಕ್ಲಿಕ್ ಮಾಡಿದ ನಂತರ ಎಯನ್ನು ಕೇಂದ್ರವಾಗಿಟ್ಟುಕೊಂಡು ಬಿ ಮೂಲಕ ಹಾದು ಹೋಗಿರುವ ಒಂದು ವೃತ್ತವನ್ನು ರಚನೆ ಮಾಡಬೇಕು. ಹಾಗಾಗಿ ನಾನು ಬಿನಲ್ಲಿ ಬಂದು ಅದನ್ನು ಕ್ಲಿಕ್ ಮಾಡ್ತೀನಿ, ಮುಗಿಸ್ತೀನಿ ಅದನ್ನು. ಅದೇ ರೀತಿ ನಾನು ಈಗ ಈ ಆ್ಯಕ್ಟಿವೇಟ್ ಆಗಿರೋದು ಹಾಗೇ ಇದೆ. ಮತ್ತೊಂದು ಸರ್ತಿ ನಾವು ಇಲ್ಲಿ ಸೆಂಟರ್ ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್ಗೆ ಹೋಗೋದೇನು ಬೇಡ, ಹೋದರೂ ತೊಂದರೆ ಇಲ್ಲ. ಈಗ ನಾನು ಬಿಯನ್ನು ಕೇಂದ್ರವಾಗಿಟ್ಟುಕೊಂಡು ಎ ಮೂಲಕ ಹಾದು ಹೋಗ್ತಾ ಇದ್ದೀನಿ. ಮತ್ತು ಎನಲ್ಲಿ ಕ್ಲಿಕ್ ಮಾಡಿ ಮುಗಿಸ್ತೇನೆ. ಈಗ ಎರಡು ವೃತ್ತಗಳು ನಮಗೆ ಕಾಣ್ತಾ ಇದ್ದಾವೆ. ಇದು ತುಂಬ ನಾವು ವರ್ಕ್ ಏರಿಯಾದಿಂದ ತುಂಬ ದೊಡ್ಡದಾಗಿರೋದ್ರಿಂದ ನಾನು ಕರ್ಸರನ್ನು ಉಪಯೋಗಿಸಿ ಇದನ್ನು ಮಿನಿಮೈಸ್ ಮಾಡ್ಕೋತೀನಿ, ಮಿನಿಮೈಸ್ ಮಾಡ್ಕೋಬೋದು. ನಂತರದಲ್ಲಿ ಈಗ ನಮಗೆ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ನಾವು ಅಂದರೆ ಈ ಎರಡು ವೃತ್ತಗಳನ್ನು ನಾವು ಇಂಟರ್ಸೆಕ್ಟ್ ಮಾಡಬೇಕು. ಎರಡು ವೃತ್ತಗಳು ಇಂಟರ್ಸೆಕ್ಟ್ ಆಗಿದೆ, ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ಗಳನ್ನು ನಾವು ಗುರುತಿಸಬೇಕು. ನಾವು ಹೀಗೆ ನೇರವಾಗಿ ಸಹ ಗುರುತಿಸ್ಬೋದು, ಆದರೆ ಅದು ಫಿಕ್ಸ್ ಆಗೋದಿಲ್ಲ. ಹಾಗಾಗಿ ಫಿಕ್ಸ್ ಆಗಬೇಕು ಅಂದರೆ ನಾನು ಇಲ್ಲಿ ಒಂದು ಬಾಕ್ಸ್ ಇದೆ, ಎ ಬಾಕ್ಸ್ ಏನಿದೆ, ಪಾಯಿಂಟ್ ಬಾಕ್ಸ್ ಇದೆ, ಅಲ್ಲಿ ಹೋಗಿಬಿಟ್ಟು ನಾನು ಇಲ್ಲಿ ಇಂಟರ್ಸೆಕ್ಟ್ ಅಂತ ಒಂದಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಎರಡೂ ವೃತ್ತಗಳನ್ನು ನಾನು ಕ್ಲಿಕ್ ಮಾಡಿದರೆ ಸಾಕು. ಮೊದಲನೇ ವೃತ್ತವನ್ನು ಎಲ್ಲಿಯಾದರೂ ಕ್ಲಿಕ್ ಮಾಡಿ, ಎರಡನೇ ವೃತ್ತವನ್ನು ಮತ್ತೆ ಎಲ್ಲಾದರೂ ಕ್ಲಿಕ್ ಮಾಡಿದರೆ ಆ ಎರಡೂ ವೃತ್ತಗಳು ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆಯೋ ಆ ಎಲ್ಲ ಪಾಯಿಂಟ್ ತನಗೆ ತಾನೇ ನೋಟ್ ಆಗುತ್ತೆ. ಈಗ ನಂತರದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ಎ ಬಿ ಸಿ ಅಷ್ಟೇ ಇರಬೇಕು, ನನಗಿಲ್ಲಿ ಎ ಬಿ ಸಿ ಅಷ್ಟೇ ಇರಬೇಕು. ಇದು ಆಟೋಮೆಟಿಕ್ಕಾಗಿ ಬಂದಿರೋದು, ನಾನೇನು ಕೊಟ್ಟಿರೋದಿಲ್ಲ. ಈಗ ಬರಲಿಲ್ಲ ಅಂದ ಸಂದರ್ಭದಲ್ಲೂ ಸಹ ರೈಟ್ ಕ್ಲಿಕ್ಕನ್ನು ಬಳಸಿ ನಾವು ಪ್ರಾಪರ್ಟೀಸಿಗೆ ಹೋಗಿ ನಾವು ಎ ಬಿ ಸಿ ಅಥವಾ ಬೇರೆ ಬೇರೆ ಯಾವುದೇ ಲೇಬಲ್ಗಳನ್ನು ಸಹ ನಾವು ಹಾಕ್ಬೋದು. ಈಗ ಎ ಬಿ ಸಿ ಅಷ್ಟೇ ಬೇಕು, ಉಳಿದವನ್ನೆಲ್ಲ ಡಿಲೀಟ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನನಗೆ ಉಳಿದ ಈ ಸರ್ಕಲ್ ಡಿಲೀಟ್ ಆಗಬೇಕು. ಹಾಗಾಗಿ ಈ ಸರ್ಕಲ್ ಮೇಲೆ ನಾನು ರೈಟ್ ಕ್ಲಿಕ್ಕನ್ನು ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಶೋ ಆಬ್ಜೆಕ್ಟ್ ಅನ್ನೋ ಒಂದು ಬಟನನ್ನು ಕ್ಲಿಕ್ ಮಾಡ್ತೀನಿ, ಆ ಸರ್ಕಲ್ ಹೋಗುತ್ತೆ. ನಂತರದಲ್ಲಿ ಈ ಸರ್ಕಲ್ ಹೋಗಬೇಕು, ಶೋ ಆಬ್ಜೆಕ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಈ ಡಿ ಅನ್ನೋ ಪಾಯಿಂಟು ಸಹ ಹೋಗಲಿ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಶೋ ಆಬ್ಜೆಕ್ಟ್ ಅನ್ನು ಕ್ಲಿಕ್ ಮಾಡ್ತೀನಿ, ಡಿನ್ನು ಹೋಯಿತು. ನಂತರದಲ್ಲಿ ಎ ಬಿ ಮಧ್ಯದಲ್ಲಿರುವಂತಹ ಈ ಸೆಗ್ಮೆಂಟನ್ನು ಸಹ ಹೋಗಿಸ್ಬೇಕು. ಎ ಬಿ ಬಿಂದುಗಳು ಸಹ ಹಾಗೆ ಇರಬೇಕು, ಈ ಸೆಗ್ಮೆಂಟ್ ಮಾತ್ರ ಹೋಗಬೇಕು, ಈ ಗೆರೆ ಮಾತ್ರ ಹೋಗಬೇಕು ಅಂದರೆ ಶೋ ಆಬ್ಜೆಕ್ಟನ್ನು ಕ್ಲಿಕ್ ಮಾಡ್ತೀನಿ, ಅದು ಹೋಯಿತು. ನೋಡಿ, ಇಲ್ಲಿ ನಮಗೆ ಎ ಬಿ ಸಿ ಮೂರು ಬಿಂದುಗಳು ಮಾತ್ರ ಉಳ್ಕೊಂಡಿದ್ದಾವೆ. ಆ ಮೂರು ಬಿಂದುಗಳು ಹಾಗೆ ಇರಬೇಕು, ಯಾವುದೇ ಕಾರಣಕ್ಕೂ ಎ ಮತ್ತು ಬಿಯನ್ನು ನಾವು ಕ್ಲಿಕ್ ಮಾಡಬಾರ್ದು, ಇದನ್ನು ನಾವು ಹಾಗೆ ಇಟ್ಕೊಂಡಿರಬೇಕು. ಈ ಪೊಸಿಷನ್ನು ಫಿಕ್ಸ್ ಆಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಈಗ ಒಂದು ಪಾಲಿಗಾನ್, ಇಲ್ಲಿ ಪಾಲಿಗಾನ್ ಬಾಕ್ಸ್ ಇದೆ ಅಲ್ಲ, ಈ ಪಾಲಿಗಾನ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಪಾಲಿಗಾನನ್ನು ತೆಗೆದುಕೊಂಡು ಎ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ನಾನು ಕರ್ಸರ್ನ ತೆಗೆದುಕೊಂಡು ಬಿ ಮೇಲೆ ಇಡ್ತೇನೆ, ನಂತರದಲ್ಲಿ ಸಿನಲ್ಲೇ ಇಡ್ತೇನೆ, ನಂತರದಲ್ಲಿ ವಾಪಸ್ ಎಗೆ ಬರ್ತೀನಿ. ಈಗ ಒಂದು ಕಂಪ್ಲೀಟ್ ಆಗಿರುವ ಒಂದು ಆವೃತ್ತ ತ್ರಿಭುಜ ರಚನೆ ಆಗಿದೆ. ಈಗ ಇದು ರಚನೆ ಆದ ನಂತರದಲ್ಲಿ ನಾವು ಇದು ಒಂದು
ಈಕ್ವಿಲಾಟ್ರಲ್ ಟ್ರಯಾಂಗಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಈಕ್ವಿಲಾಟ್ರಲ್ ಟ್ರಯಾಂಗಲ್ ಹೌದು ಅಲ್ಲೋ ಎಂಬುದನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು, ಸಮರೂಪ ತ್ರಿಭುಜ ಆಗಿದೆ ಅಂದರೆ ಮೊದಲು ಎಲ್ಲ ಒಳಕೋನಗಳು ಸಹ 60-60 ಡಿಗ್ರಿ ಇರಬೇಕು, ನಂತರದಲ್ಲಿ ಎಲ್ಲ ಬಾಹುಗಳು ಸಹ ಸಮವಾಗಿರಬೇಕು. ಇದನ್ನು ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಆ್ಯಂಗಲ್ ಅಂತ ಇದೆ, ಈ ಆ್ಯಂಗಲ್ನಲ್ಲಿ ಕ್ಲಿಕ್ ಮಾಡಿದಾಗ ಆ್ಯಂಗಲ್ ವಿತ್ ಗಿವನ್ ಸೈಜ್ ಇದೆ, ನಾನು ಬರೀ ಆ್ಯಂಗಲ್ ಅನ್ನೋದನ್ನಷ್ಟೇ ಕ್ಲಿಕ್ ಮಾಡಿಕೊಂಡು ಈ ಇಂಟೀರಿಯರ್ ಆಫ್ ದಿ ಟ್ರಯಾಂಗಲ್ ಈ ವೃತ್ತದ ಒಳಗಿನ ಪ್ರದೇಶದಲ್ಲಿ ಎಲ್ಲಿಯಾದರೂ ಸಹ ನಾನು ಕ್ಲಿಕ್ ಮಾಡಿದರೆ ಸಾಕು, ಆ್ಯಂಗಲ್ಗಳು ತನಗೆ ತಾನೇ ರಚನೆ ಆದವು, ಎಲ್ಲದೂ 60 ಡಿಗ್ರಿ ಕಾಣ್ತಾ ಇದೆ. ಈಗ ನನಗೆ ಬಾಹುಗಳು ಸಹ ನನಗೆ ಸಮ ಅಳತೆ ಇದೆಯಾ ಅಂತ ನೋಡಬೇಕು. ಇಲ್ಲಿ ನೋಡಿದರೆ ಗೊತ್ತಾಗತ್ತೆ ಎಲ್ಲ ಕೋನಗಳು 60-60 ಡಿಗ್ರಿ ಇದೆ. ಬಾಹುಗಳನ್ನು ನೋಡೋಣ, ಎ ಬಾಹು, ಬಿ ಬಾಹು ಮತ್ತು ಸಿ ಬಾಹು ಎಲ್ಲದೂ 16-16 ಮೂಲಮಾನಗಳು ಇರೋದನ್ನು ಕಾಣ್ಬೋದು. ನಾವು ಇದನ್ನು ಲೇಬಲ್ ಹಾಕಿ ನೋಡ್ಬಿಡೋಣ. ಅದಕ್ಕೆ ನಾನು ಆ ಬಾಹುವಿನ ಮೇಲೆ ಎ ಎನ್ನಲ್ಲಿ ಬಂದು ನಾನು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಶೋ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅನ್ನಲ್ಲಿ ಬಂದು ನಾನು ಇಲ್ಲಿ ನಾನು ಬೇಸಿಕ್ ಅನ್ನೋ ಟ್ಯಾಬಲ್ಲಿ ಬಂದಿದ್ದೀನಿ. ಇಲ್ಲಿ ಟ್ಯಾಬಲ್ ಬಂದು ಇಲ್ಲಿ ಶೋ ಲೇಬಲ್ ಅನ್ನಲ್ಲಿ ನಾನು ನೇಮ್ ಅಂಡ್ ವ್ಯಾಲ್ಯೂ ಅಂತ ಎರಡು ಕೊಡ್ತೀನಿ. ಆಗ ನೋಡಿ ಇಲ್ಲಿ ಬಂತು. ಅದೇ ರೀತಿ ಬಿ ನಂತರದಲ್ಲಿ ಬಿಗೂ ಸಹ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಿ ಬರುತ್ತೆ, ಇಲ್ಲೂ ಸಹ ನೇಮ್ ಆ್ಯಂಡ್ ವ್ಯಾಲ್ಯೂನ ಕೊಡ್ತೀನಿ. ಅದೇ ರೀತಿ ಸಿನಲ್ಲಿಯೂ ಸಹ ನಾನು ಕೊಟ್ಟಾಗ ಸಿನಲ್ಲೂ ಸಹ ನಾನು ಆಬ್ಜೆಕ್ಟ್ ಪ್ರಾಪರ್ಟೀಸನ್ನು ಕ್ಲಿಕ್ ಮಾಡಿ ಇಲ್ಲೂ ಸಹ ನೇಮ್ ಆ್ಯಂಡ್ ಲೇಬಲ್ ಅನ್ನೋದನ್ನು ಕೊಡ್ತೀನಿ. ಈಗ ನಮಗೆ ಎಲ್ಲಾದರೂ ಸಹ 16 ಎಂಬುದನ್ನು ನೋಡ್ತೀನಿ. ಈಗ ನಾನು ಮೊದಲಿಂದ ಮಾಡ್ತೀನಿ, ಟ್ರೈ ಮಾಡ್ತೀನಿ. ನೇಮ್ ಆ್ಯಂಡ್ ವ್ಯಾಲ್ಯೂ ಸಹ ಹೇಗೆ ಇದೆ, ಅದು ಅಚಾನಕ್ ಹೋಯ್ತದ್ದು. ನೇಮ್ ಆ್ಯಂಡ್ ವ್ಯಾಲ್ಯೂ ಎಲ್ಲಾದರ ಉತ್ತರಗಳು ಸೇಮ್ ಇರೋದನ್ನು ನೋಡ್ಬೋದು. ಎ ಬಿ ಮತ್ತು ಸಿ ಈ ಬಾಹುಗಳ ಉದ್ದ ಸೇಮ್ ಇರೋದನ್ನು ನೋಡ್ಬೋದು. ಈಗ ನಾನು ಈಗ ಎ ಬಿಂದುವಿನ ಇಟ್ಕೊಂಡು ನಾನು ಇದನ್ನು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದಾಗ, ಎಳೆದಾಡಿದಾಗ ನಾವು ಗಮನಿಸ್ಬೋದು ಯಾವುದೇ ಕಾರಣಕ್ಕೂ ಎ ಬಿ ಸಿ ಮೂರು ಬೆಲೆಗಳಲ್ಲಿ ವ್ಯತ್ಯಾಸವನ್ನು ಕಾಣೋದಿಲ್ಲ. ಮೂರು ಬೆಲೆಗಳು ಒಂದೇ ರೀತಿ ಇದೆ, ಅದರರ್ಥ ಸಮಬಾಹು ತ್ರಿಭುಜ ಇದೆ, ಕೋನದಲ್ಲೂ ಸಹ ವ್ಯತ್ಯಾಸವಾಗೋದಿಲ್ಲ. ಈ ಮೂಲಕ ನಾವೇನು ತಿಳ್ಕೊಂಡ್ವಿ ಅಂದರೆ ಜಿಯೋಜಾಬ್ರಾವನ್ನು ಬಳಸಿ ಒಂದು ಈಕ್ವಿಲಾಟ್ರಲ್ ಟ್ರಯಾಂಗಲ್ ಅನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಎಂಬುದನ್ನು ನೋಡಿದ್ವಿ. ಧನ್ಯವಾದಗಳು.